ಮಾಜಿ ಸಚಿವ ಮಾಜಿ ಶಾಸಕ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಕಾಂಗ್ರೆಸ್ ಸೇರ್ತಾರಾ ಈಗ ಒಂದು ಚರ್ಚೆ ಆಗ್ತಾ ಇದೆ ಸಾಕಷ್ಟು ದಿನಗಳಿಂದ ಚರ್ಚೆ ಇತ್ತು ಕುತೂಹಲ ಇತ್ತು ಸ್ವತಃ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಹುಬ್ಳಿಯಲ್ಲಿ ಬಿ ಜೆ ಪಿ ವಿರುದ್ಧ ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು ಸಂಸದರು ಅವರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜನವರಿವರೆಗೂ ಕಾದ್ ನೋಡಿ ಅನ್ನೋ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಬಟ್ ಕಾಂಗ್ರೆಸ್ನಿಂದ ಯಾರೂ ಕೂಡ ನನ್ನ ಆಹ್ವಾನ ಕೊಟ್ಟಿಲ್ಲ ಮಲ್ಲಿಕಾರ್ಜುನ್ ಖರ್ಗೆನೋ ಡಿ ಕೆ ಶಿವಕುಮಾರ್ ಇನ್ನೊಬ್ಬರು ಯಾರೂ ಕೂಡ ನನಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದನ್ನ ಹೇಳಿದರು ಬಟ್ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಸಮಾಧಾನ ಇದೆ ಅನ್ನೋದನ್ನು ಕೂಡ ಹೇಳಿದರು ಜೋಶಿ ತಪ್ಪು ಮಾಡಿದ್ದಾರೆ ಅಂತ ಕೂಡ ವಾಗ್ದಾಳಿಯನ್ನು ಮಾಡಿದ್ರು ಜೋಶಿ ವಿರುದ್ಧ ಕೂಡ ಈ ನಡುವೆ ಜೋಶಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಪ್ರಕಾರ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಬಿಜೆಪಿ ಬಿಟ್ಟು ಹೋಗೋದಿಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಹುಬ್ಳಿಯಲ್ಲಿ ಮಾತನಾಡಿದ್ರು ನನಗಿರುವ ಮಾಹಿತಿ ಪ್ರಕಾರ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು ಬಿ ಜೆ ಪಿ ಪಕ್ಷ ಬಿಟ್ಟು ಹೋಗಲ್ಲ ಅಧಿಕಾರಕ್ಕಾಗಿ ಕೆಲವರು ಹೋಗ್ತಾರೆ ಇದು ದೌರ್ಭಾಗ್ಯ ಯಾರು ಪಕ್ಷ ನಿಷ್ಠೆಯಿಂದ ಇರ್ತಾರೋ ಅಂಥವ್ರಿಗೆ ಬಿ ಜೆ ಪಿ ಅವಕಾಶ ಕೊಟ್ಟಿದೆ ನಾನು ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಜೊತೆ ಮಾತನಾಡಿದ್ದೇನೆ ನನಗಿರೋ ಮಾಹಿತಿ ಪ್ರಕಾರ ಅವರು ಪಕ್ಷ ಬಿಟ್ಟು ಹೋಗಲ್ಲ ಅಂದರು ಇನ್ನು ಆಪರೇಷನ್ ಹಸ್ತದ ವಿಚಾರವಾಗಿ ಮಾತನಾಡಿದಂತಹ ಜೋಶಿ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಮಾಡಿರಬಹುದು ಆದರೆ ಅದರ ವಿಚಾರಕ್ಕೆ ಬದ್ರಾಗಿರೋ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಇರ್ತಾರೆ ಯಾರು ಕೂಡ ನಮ್ಮ ಪಕ್ಷ ಬಿಟ್ಟು ಹೋಗಲ್ಲ ನಮ್ಮ ಪಕ್ಷ ಪರಿಸರ ಪರಿವಾರವಾದಿ ಪಕ್ಷ ಅಲ್ಲ ಕಳೆದ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ವಿರೋಧಿ ಪಕ್ಷವಾಗಿ ಅರ್ಹತೆಯನ್ನು ಪಡೆದಿಲ್ಲ ಅಂದರೆ ನಮ್ಮದೇನು ಕುಟುಂಬ ಪಕ್ಷ ಅಲ್ಲ ಅಂತ ಹೇಳಿದರು ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೋಗಲ್ಲ ಬಿಡಿ ಅಂತ ಜೋಶಿಯವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ನಾನು ಶಂಕರ ಪಾಟೀಲ್ ಅವರ ಪೂರ್ತಿ ಸುದ್ದಿಗೋಷ್ಠಿಯನ್ನು ನೋಡಿದೆ ಇಡೀ ಸುದ್ದಿಗೋಷ್ಠಿಯಲ್ಲಿ ಅವ್ರು ಕಾಂಗ್ರೆಸ್ಗೆ ಸದ್ಯಕ್ಕೆ ಹೋಗಲ್ಲ ಅಂತ ಹೇಳಿದಾರೆ ಜನವರಿವರೆಗೂ ನೋಡ್ತಾ ಇರಿ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ ಬಿ ಜೆ ಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ತಪ್ಪು ನಿರ್ಧಾರಗಳಿಂದ ಈ ರೀತಿ ಆಗಿದೆ ಅವ್ರು ಮಾಡಿದ ತಪ್ಪು ಮುಂದೆ ಸರಿ ಮಾಡ್ಕೊಳ್ಬೇಕು ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅನಂತಕುಮಾರ್ ಇದ್ದಾಗ ಹೆಂಗಿತ್ತು ಅನಂತಕುಮಾರ್ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು ಆ ರೀತಿ ಕೆಲಸ ಮಾಡಬೇಕಾಗಿತ್ತು ಜೋಶಿ ಬಟ್ ಆ ಥರ ಮಾಡಲಿಲ್ಲ ಇವತ್ತು ಅನಂತಕುಮಾರ್ ಇಲ್ಲ ಅನ್ನೋದು ನಮ್ಮ ಮುಂದೆ ಇದೆ ಅಂತ ಮುನಿಯನ್ಕೊಪ್ಪ ಅವರು ಹೇಳಿದ್ರು ಈಗ ನೋಡಿದ್ರೆ ಹೋಗಲ್ಲ ಅಂತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಬಿ ಜೆ ಪಿಯಲ್ಲಿ ಹುಡ್ಕೊಳ್ತಾರ ಕಾಂಗ್ರೆಸ್ಗೆ ಹೋಗ್ತಾರ ಅಂತ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ ನವೆಂಬರ್ವರೆಗೂ ನೋಡೋಣ ಈ ಗ್ಯಾಪಲ್ಲಿ ಏನಾದರೂ ಆಗುತ್ತೇನೋ ಅಂತ ಎಸ್ ಇನ್ನು ಮುಂದಿನ ಸುದ್ದಿ